ಶಿವರಾತ್ರಿಯನ್ನ ಯಾಕೆ ಆಚರಿಸ್ತಾರೆ ಗೊತ್ತಾ ಶಿವರಾತ್ರಿ ಆಚರಣೆಯ ಹಿನ್ನೆಲೆಯಾದರೂ ಏನು ಗೊತ್ತಾ ಶಿವರಾತ್ರಿಯ ಆಚರಣೆಗಿರುವ ವೈಜ್ಞಾನಿಕ ಕಾರಣಗಳೇನು ನಾವು ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಹೀಗಾಗಿ ಈ ಒಂದು ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡುದ್ರ ಹಿಂದೆ ಹಲವಾರು ರೀತಿಯಾದಂತಹ ವೈಜ್ಞಾನಿಕ ಕಾರಣಗಳಿವೆ ಕೆಲವೊಂದು ವೈಜ್ಞಾನಿಕ ಕಾರಣಗಳನ್ನ ನಾವು ತಿಳ್ಕೊಳ್ಳೇಬೇಕಾಗುತ್ತೆ ಹೌದು ಈ ಒಂದು ಶಿವರಾತ್ರಿಯ ಪ್ರಯುಕ್ತ ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನ ಎರಗಬೇಕು ಬಿಲ್ವ ಪತ್ರೆಯನ್ನ ಶಿವನ ಕಲ್ಲಿನ ಮೇಲೆ ಹಾಕಿದ್ರೆ ಅದರ ಒಂದು ಸುಗಂಧ ಏನಿದೆ ಅದನ್ನ ನಾವು ತಗೊಂಡ್ರೆ ನಮ್ಮ ಉಸಿರಾಟದ ತೊಂದರೆ ಕೂಡ ನಿವಾರಣೆ ಆಗುತ್ತೆ ಅನ್ನುವಂತ ಹೇಳಲಾಗುತ್ತೆ ಆರೋಗ್ಯದ ಸಮಸ್ಯೆ ಕೂಡ ಇದರಿಂದ ನಿವಾರಣೆ ಆಗುತ್ತೆ ನಮ್ಗೆ ಎಷ್ಟೋ ಹಲವಾರು ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಸೊ ಇದರಿಂದಾಗಿ ಈ ತರ ಬಿಲ್ವ ಪತ್ರೆ ಏನಿದೆ ಅದು ಶಿವನಿಗೂ ಬಲು ಇಷ್ಟ ಜೊತೆಗೆ ನಮ್ಮ ಆರೋಗ್ಯ ಸಮಸ್ಯೆಯನ್ನು ಕೂಡ ಈ ಒಂದು ಬಿಲ್ವ ಪತ್ರೆ ನಿವಾರಣೆ ಮಾಡುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಇದು ಮಹತ್ವವನ್ನ ಪಡೆದಿರುವಂಥದ್ದು ಜೊತೆಗೆ ನಾವು ಶಿವಲಿಂಗಕ್ಕೆ ನೀರನ್ನ ಎರೆಯೋದ್ರಿಂದಾಗಿ ಶುದ್ಧ ನೀರನ್ನ ಹಾಕೋದ್ರಿಂದಾಗಿ ಶಿವನಿಗೆ ತೃಪ್ತಿ ಆಗುತ್ತೆ ಸೊ ಇದರಿಂದಾಗಿ ನಮ್ಮ ಕಷ್ಟಗಳೇನಿದೆ ಎಲ್ಲ ಪರಿಹಾರ ಆಗುತ್ತೆ ಹಾಗೆಯೇ ನಮ್ಮ ಆರೋಗ್ಯದಲ್ಲೂ ಕೂಡ ಹೆಚ್ಚಿನ ಮಟ್ಟದ ಸುಧಾರಣೆಯನ್ನ ಈ ಒಂದು ರೀತಿಯಲ್ಲಿ ನಾವು ಕಾಣ್ತೇವೆ ಅನ್ನುವಂಥ ಒಂದು ನಂಬಿಕೆ ಇರುವಂಥದ್ದು ಸೊ ಹೀಗಾಗಿ ಿ ವೈಜ್ಞಾನಿಕ ಕಾರಣಗಳು ಕೂಡ ಇರುವಂತಹದ್ದು ಆ ಒಂದು ಶಿವಲಿಂಗವನ್ನ ನಾವು ಆ ದಿವಸ ಪೂಜೆ ಮಾಡಿದರೆ ನಮ್ಮ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದು ವೈಜ್ಞಾನಿಕವಾದ ಕಾರಣವಾಗಿದೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿಯಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಅರುಹಿದ್ದಾನೆ ಎನ್ನುತ್ತದೆ ಶಿವಪುರಾಣ ಮಹಾಶಿವರಾತ್ರಿಯಂದು ಬಿಲ್ವಪತ್ರಿಯನ್ನು ಶಿವಲಿಂಗದ ಮೇಲಿಟ್ಟು ಪೂಜಿಸಿದರೆ ಯಾಗ ಮಾಡಿದ ಫಲ ದೊರೆಯುತ್ತದೆ ಎಂದು ಹಿರಿಯರು ಹೇಳ್ತಾರೆ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಅರುಹಿದ್ದಾನೆ ಎನ್ನುತ್ತದೆ ಶಿವಪುರಾಣ ಮಾಘ ಬಹುಳ ಚತುರ್ದಶಿಯ ರಾತ್ರಿಯೇ ಶಿವಪಾರ್ವತಿಯನ್ನ ವರೆಸಿದ್ದನಂತೆ ಹೇಗಾಗಿ ಅಂದು ರಾತ್ರಿ ದೇವಾನು ದೇವತೆಗಳೆಲ್ಲರೂ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣ ವೀಕ್ಷಿಸಿ ಶಿವಪಾರ್ವತಿಯರಿಬ್ಬರನ್ನು ಪೂಜಿಸಿದರಂತೆ ಹೇಗಾಗಿಯೇ ಜಾಗರಣೆ ಪದ್ಧತಿ ಆಚರಣೆಗೆ ಬಂದಿದೆ ಎನ್ನಲಾಗತ್ತೆ ಇನ್ನು ಶಿವಲಿಂಗಕ್ಕೆ ನೀರನ್ನ ಅಭಿಷೇಕ ಮಾಡೋದ್ರಿಂದಾಗಿ ಆ ಒಂದು ನೀರಿನ ನೀರನ್ನು ಅಭಿಷೇಕ ಮಾಡಿದ ನಂತರ ಒಂದು ವಿಶಿಷ್ಟವಾದಂತಹ ಒಂದು ಹೊಳಪು ಬರುತ್ತೆ ಅದ್ರ ಆ ಒಂದು ಹೊಳಪಿನಿಂದ ಆ ಹೊಳಪನ್ನ ನಾವು ನೋಡಿದ್ರೆ ಹಲವಾರು ರೀತಿಯಾಗಿ ನಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಹೇಳಲಾಗುತ್ತೆ ಸೊ ಹಾಗೇನೆ ಈ ಒಂದು ಗುರುತ್ವಾಕರ್ಷಣ ಶಕ್ತಿಯನ್ನ ಕೂಡ ಹೊಂದಿರುವಂತಹದ್ದು ಆ ಶಿವನ ಕಲ್ಲೇನಿದೆ ಶಿವನ ಕಲ್ಲನ್ನು ನೋಡಿದ್ರೆ ಅದು ತುಂಬಾ ಗುರುತ್ವಾಕರ್ಷಣ ಶಕ್ತಿಯನ್ನ ಹೊಂದಿರುವಂತಹದ್ದು ಸೊ ಅದರಿಂದ ಅದು ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೂ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆ ರೋಗ ರುಜಿನಗಳನ್ನ ಇವೆಲ್ಲ ನಿವಾರಣೆ ಮಾಡುತ್ತೆ ಅದನ್ನ ಕೂಡ ಹೇಳಲಾಗುತ್ತೆ ಸೊ ಹಾಗಾಗಿ ಈ ಒಂದು ಶಿವಲಿಂಗವನ್ನ ನಾವು ಆತ್ಮತೆಯಿಂದ ತುಂಬಾ ಚೆನ್ನಾಗಿ ನಮ್ಗೆ ತುಂಬಾ ಇಷ್ಟವಾದಂತಹ ಶಿವನನ್ನ ಶಿವಭಕ್ತರು ತುಂಬಾ ಅದ್ಭುತವಾಗಿ ಈ ಒಂದು ಶಿವರಾತ್ರಿಯ ಪ್ರಯುಕ್ತ ಪೂಜೆಯನ್ನ ಮಾಡುವಂತಹದ್ದು ನಮ್ಮ ಒಂದು ಸಂಪ್ರದಾಯದಲ್ಲಿ ಇರುವಂಥದ್ದು ಸೊ ಹಾಗೇನೆ ಈ ಒಂದು ದಿನವನ್ನ ಅತ್ಯಂತ ಏನು ಶುದ್ಧವಾಗಿ ಶಿವನಿಗೆ ಅರ್ಚನೆ ಮಾಡಿದರೆ ನಮ್ಮ ಸಕಲ ಕಷ್ಟಗಳನ್ನ ಕೂಡ ನಿವಾರಣೆ ಮಾಡ್ಕೋಬೋದು ಅನ್ನುವಂಥದ್ದು ಈ ಒಂದು ಶಿವರಾತ್ರಿ ಹಬ್ಬದ ವಿಶೇಷತೆ ಪರಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ವ ಪತ್ರಿಯ ಪೂಜೆ ಮಾಡ್ತೇವೆ ಬಿಲ್ವ ಪತ್ರಿಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವ ಗುಣವಿದೆ ಬಿಲ್ವವನ್ನು ಲಿಂಗದ ಮೇಲೆ ಹಾಕುವಾಗ ಅದರ ವಾಸನೆ ನಮ್ಮ ದೇಹದ ಒಳಗೆ ಹೋಗುವುದು ಶಿವನ ಲಿಂಗವು ಕಲ್ಲಿನಂತಾಗಿದ್ದು ಅದರ ಮೇಲೆ ನೀರನ್ನು ಸುರಿಯುವುದರಿಂದ ಬಹಳಷ್ಟು ಶಕ್ತಿ ಹೊರಹೊಮ್ಮುತ್ತದೆ ಅದೊಂದು ವಿಶಿಷ್ಟ ಕಲ್ಲಿನಿಂದ ಮಾಡಿದ ಲಿಂಗವಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವ ದೇವರನ್ನ ಹೇಗೆಲ್ಲ ನಾವು ಆರಾಧನೆ ಮಾಡಬಹುದು ಜೊತೆಗೆ ಶಿವನ ಆಶೀರ್ವಾದವನ್ನ ಹೇಗೆಲ್ಲ ಪಡಿಬಹುದು ಅನ್ನುವಂತಹದನ್ನ ಸೊ ಖಂಡಿತವಾಗ್ಲೂ ಈ ಒಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ದೇವಸ್ಥಾನಗಳಿಗೆ ತೆರಳಿ ಪೂಜೆಗಳಲ್ಲಿ ಪಾಲ್ಗೊಳ್ಳುವಂತದ್ದು ನಮ್ಗೆಲ್ರಿಗೂ ಗೊತ್ತೇ ಇದೆ ಸೊ ಖಂಡಿತವಾಗ್ಲೂ ನೀವು ಕೂಡ ಹತ್ತಿರದಲ್ಲಿರುವಂತಹ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಂತ ಹೇಳ್ತಾ ಸಮಸ್ತ ಕರುನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ